ನಮಸ್ಕಾರ ವೀಕ್ಷಕರೇ, ಕನ್ನಡ ಲೈವ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಆತ್ಮ ಸ್ವಾಗತ. ನಾನು ನಿಮ್ಮ ಸುಮಾದೀಪಕ್. ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆಯೇ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಅಖಂಡ ದೈವಿಕ ವಸ್ತುಗಳಲ್ಲಿ ಬಹಳಷ್ಟು ವಸ್ತುಗಳಿವೆ. ಅದರಲ್ಲಿ ಮುಖ್ಯವಾದದ್ದು ಅಂದರೆ ನಮ್ಮ ಜೀವನದ ಶೈಲಿಯನ್ನೇ ಬದಲಾಯಿಸುವಂತಹ ವಸ್ತು ಸಹ ಇರ್ತದೆ. ಹಾಗಾಗಿ ಅಂತಹ ವಸ್ತುವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದರೆ ಅದರಿಂದ ನಾವು ಬಹಳಷ್ಟು ಲಾಭವನ್ನು ಪಡಿತೇವೆ ವೀಕ್ಷಕರೇ. ಹಾಗಾಗಿ ಇಂತಹ ವಸ್ತುವನ್ನು ಈ ಪ್ರೆಸೆಂಟ್ ಇರುವಂತಹ ನಮ್ಮ ಜೀವನ ಶೈಲಿಯಲ್ಲಿ ನಾವು ನಮ್ಮಲ್ಲಿ ಬದಲಾವಣೆ ಆಗಬೇಕು, ಬದಲಾವಣೆ ಮಾಡಿಕೊಳ್ತದೆ ಆ ಒಂದು ವಸ್ತುವಿನಿಂದ ಅಂತಂದರೆ ಅದನ್ನು ನಾವು ಯಾಕೆ ನಾವು ಅದರ ಒಂದು ಉಪಯೋಗ ತಗೋಬಾರ್ದು ಅನ್ನೋ ಒಂದು ವಿಚಾರ. ಹಾಗಾಗಿ ಆ ಒಂದು ವಸ್ತು ಅಂತ ಹೇಳೋಕ್ಕಿಂತ ಮುನ್ನ ಅದರ ಒಂದು ಸಂಕೇತ ಅಂದರೆ ಅದು ಒಂದು ನಂಬರ್ ಅಂತ ಹೇಳ್ಬೋದು ವೀಕ್ಷಕರೇ. ಆ ಒಂದು ವಸ್ತುವಿಗಿಂತ ಹೆಚ್ಚಿನದ ಪ್ರಾಮುಖ್ಯತೆ, ಅದಕ್ಕೆ ನಾವು ನಂಬರ್ ಅಂತ ಹೇಳಿಬಿಟ್ಟು ಹೇಳ್ಬೋದು. ಹಾಗಾಗಿ ಈ ಒಂದು ನಂಬರನ್ನು ನಾವು ನಮ್ಮ ಜೀವನದಲ್ಲಿ ನಾವು ಅದನ್ನು ಅಳವಡಿಸಿಕೊಂಡಿದ್ದೇ ಆದರೆ ಅದರಿಂದ ನಮಗೆ ಅಷ್ಟೈಶ್ವರ್ಯ ಹಾಗೂ ಅಭಿವೃದ್ಧಿ ಹೆಚ್ಚಿನ ಮಟ್ಟದಲ್ಲಿ ನಾವು ಅದರಲ್ಲಿ ನಾವು ರಾರಾಜಿಸಬಹುದು ಅಂತ ಹೇಳಿ ಕೂಡ ಹೇಳ್ಬೋದು ವೀಕ್ಷಕರೇ. ಅಷ್ಟೊಂದು ಪ್ರಮಾಣದಲ್ಲಿ ನಮಗೆ ಅದರಿಂದ ಲಾಭವಿದೆ ಅಂತ ಹೇಳ್ಬೋದು. ಹಾಗಾಗಿ ವೀಕ್ಷಕರೇ, ಅಂತಹ ನಂಬರ್ ಯಾವುದು, ಹಾಗೆಯೇ ಅದನ್ನು ಯಾಕೆ ನಾವು ಧರಿಸಬೇಕು, ಯಾಕೆ ನಾವು ಅದರಿಂದ ಇಷ್ಟೆಲ್ಲ ನಮಗೆ ಲಾಭ ಉಂಟಾಗುತ್ತೆ, ಏನು ಇದರ ವಿಶೇಷತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ವೀಕ್ಷಕರೇ. ಆ ಒಂದು ನಂಬರ್ ಅಂತ ಹೇಳಿದೆ ನಿಮಗೆ, ಆ ನಂಬರ್ ಯಾವುದಪ್ಪ ಅಂದರೆ ಈ 69 ಅನ್ನುವಂತಹ ನಂಬರ್. ಈ 69 ನಂಬರ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ಈ ಒಂದು ಬಹಳ ಶುಭ ಸಂಕೇತ, ಅಂದರೆ ಶುಭ ಸಂಕೇತದ ಒಂದು ಅಂಕಿ ಆಗಿರುತ್ತೆ ಅಂತೇಳಿ ಹೇಳ್ಬೋದು. ಅದನ್ನು ಸಹ ಮುಂದೆ ಹೇಳ್ತೇನೆ ವೀಕ್ಷಕರೇ. ಈ ಒಂದು 69 ನಂಬರನ್ನು ಈ ಒಂದು ನ್ಯೂಮರಾಜಿಕಲ್ ಪರವಾಗಿ ನೋಡಿದ್ರು ಸಹ ಅವರು ಹೇಳಿರೋ ಪ್ರಕಾರ ಸಹ ಏನಾಗುತ್ತೆ ಅಂದರೆ ಇದು ಪಾಸಿಟಿವ್ ಥಿಂಕಿಂಗ್, ಪಾಸಿಟಿವ್ ವಿಬ್ಸ್ ಅಂತ ಹೇಳ್ತಾರೆ. ಈ ರೀತಿಯಾಗಿ ಅದನ್ನು ನಮಗೆ ಮಾರ್ಪಾಡುಗೊಳ್ಳುತ್ತದೆ ಅಂಥೇಳಿ. ಹಾಗಾಗಿ ಈ ರೀತಿಯಾದಂತಹ ನಂಬರನ್ನು ನಾವು ಧರಿಸಿಕೊಳ್ಳುವುದೇ ಆದರೆ ಅದರಿಂದ ನಮಗೆ ಬೇಕಾದ ಹಾಗೆ ನಾನು ನಿಮಗೆ ಆಗಲೇ ಹೇಳಿದೆ, ಅಷ್ಟೈಶ್ವರ್ಯ ಅಭಿವೃದ್ಧಿ ಕೂಡ ನಾವು ಗಳಿಸ್ಕೋಬೋದು, ಆರ್ಥಿಕವಾಗಿ ಹೆಚ್ಚಿನ ಮಟ್ಟದಲ್ಲಿ ಲಾಭ ಗಳಿಸ್ಕೋಬೋದು, ಹಾಗೆ ಎಲ್ಲ ರೀತಿಯಾದಂತಹ ನಮಗೆ ನಮಗೆ ಬೇಕಾದಂಥ ಸುಖ ಸವಲತ್ತು ಕೂಡ ನಾವು ಒದಗಿಸ್ಕೊಳ್ಳಬಹುದು ಅಂತ ಹೇಳಿ ಹೇಳ್ಬೋದು. ಆದರೆ ಇದನ್ನು ಹೇಗೆ ಅಂಥೇಳಿ ನೀವು ಕೇಳ್ತೀರಲ್ವಾ ವೀಕ್ಷಕರೇ. ಈ ಒಂದು ನಂಬರನ್ನು ನಾವು ಈ ಒಂದು ಉಂಗುರದ ಮುಖಾಂತರ ನಾವು ಹಾಕಿಕೊಂಡ್ರೆ ಬಹಳ ಒಳ್ಳೆಯದು. ಹಾಗಾಗಿ ಈ ಉಂಗುರವನ್ನು ಹಾಕಿಕೊಳ್ಬೇಕು ಅಂತ ಹೇಳಿದಾಗ ಯಾವಾಗ ಯಾವ ರೀತಿ ಹಾಕೋಬೇಕು, ಯಾವ ರೀತಿಯಲ್ಲಿ ಮಾಡಿಸ್ಬೇಕು ಅನ್ನೋ ಒಂದು ಪ್ರಶ್ನೆ ಬರ್ತದೆ. ಹಾಗಾಗಿ ವೀಕ್ಷಕರೇ, ನಿಮ್ಮ ಶಕ್ತಿ ಅನುಸಾರವಾಗಿ ಈ ಒಂದು ಪಂಚಲೋಹದ್ದಾಗ್ಬೋದು ಇಲ್ವಾ ಬೆಳ್ಳಿದಾಗ್ಬೋದು, ಇಲ್ಲಪ್ಪ ನನಗೆ ಇನ್ನೂ ನನಗೆ ಏನಂತ ದುಡ್ಡಿದೆ, ನಾನು ಇನ್ನೂ ಹೆಚ್ಚಿನ ಪ್ರಮಾಣದ ಶಕ್ತಿ ಇದೆ ಅಂತ ಹೇಳುವವರು ಬಂಗಾರದಲ್ಲೂ ಸಹ ಮಾಡ್ಕೊಂಡು ಹಾಕ್ಕೊತಾರೆ ವೀಕ್ಷಕರೇ. ಈ ರೀತಿಯಾಗಿ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಇಂತಹ ಲೋಹಗಳಿಂದ ಈ ಒಂದು ಸಂಖ್ಯೆಯ ಉಂಗುರವನ್ನು ನೀವು ನಿಮ್ಮ ಕೈಯಲ್ಲಿ ಧರಿಸಿದ್ದೇ ಆದರೆ ಯಾವುದೇ ನಿಮಗೆ ಭಯ ಇರುವುದಿಲ್ಲ, ಹಾಗೆಯೇ ನಿಮ್ಮಲ್ಲಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳು ಕೂಡ ಸುಗಮವಾಗಿ ಸಾಗ್ತದೆ, ಹಾಗೆ ಅದನ್ನು ಜಯಶಾಲಿ ಕೂಡ ಆಗ್ತೀರಾ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ವೀಕ್ಷಕರೇ, ಈ ಒಂದು ನಂಬರ್ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಈ 6 ನಂಬರ್ ಇದೆಯಲ್ಲ, ಈ ಒಂದು 6 ನಂಬರ್ ಅದು ಶುಕ್ರನ ಸಂಕೇತವಾಗಿದೆ ವೀಕ್ಷಕರೇ. ಶುಕ್ರ ಏನು ಮಾಡ್ತಾನೆ ಅಂತಂದರೆ ಅವನು ವಿವಾಹವಾಗಲಿ, ಈ ಭೂಮಿ ಖರೀದಿಕೊಳ್ಳುವುದಾಗಲಿ, ಭೂ ಆಸ್ತಿ ಮಾಡ್ಕೊ ಅಂದರೆ ಭೂಮಿ ಖರೀದಿ ಭೂ ಆಸ್ತಿ ಎಲ್ಲ ಒಂದೇ ಆಗ್ತದೆ. ಇನ್ನು ಅಷ್ಟೈಶ್ವರ್ಯ ಅಭಿವೃದ್ಧಿನ ನಾವು ಹಂಚಿಕೆ ಮಾಡುವಾಗ ನಮಗೆ ಜೊತೆಯಾಗಿರ್ತಾನೆ. ಹಾಗೆ ರಿಯಲ್ ಎಸ್ಟೇಟ್ ಮಾಡುವಾಗಲೂ ಅಷ್ಟೇ, ಪ್ರತಿಯೊಂದು ಸಹ ನಮಗೆ ಒಂದು ರೀತಿಯ ಒಳ್ಳೆಯದನ್ನು ಮಾಡ್ತಾ ಇರ್ತಾನೆ. ಈ ಒಂದು ಅದಕ್ಕೆ ಹೇಳ್ತಾರೆ ವೀಕ್ಷಕರೇ, ಶುಕ್ರದಶೆ ನಡೀತಾ ಇದೆ ನಿನಗೆ ಅಂತ ಹೇಳ್ತಿರ್ತಾರೆ, ಯಾಕಂದರೆ ಒಳ್ಳೇದು ಮಾಡ್ತಿರ್ತಾನೆ. ಹಾಗಾಗಿ ಈ 6 ನಂಬರ್ ಇದೆಲ್ಲ ಇದು ಶುಕ್ರನ ಸಂಕೇತವಾಗಿದೆ, ಶುಕ್ರನ ನಂಬರ್ ಆಗಿದೆ ವೀಕ್ಷಕರೇ. ಹಾಗಾಗಿ ಈ ಒಂದು 6 ನಂಬರನ್ನು ಶುಕ್ರನ ದಶೆ ಶುರುವಾಗೋಕ್ಕೆ ನಮಗೆ ಅನುಕೂಲ ಆಗ್ತದೆ. ಅದೇ ರೀತಿಯಲ್ಲಿ ನಾವು ಈ ಒಂದು ನಂಬರ್ ಸಹ ಆಯ್ಕೆ ಮಾಡಿಕೊಂಡಿದ್ದೇವೆ. ಹಾಗೆಯೇ ಈ ಒಂಬತ್ತು ನಂಬರ್ ಯಾಕೆ ತೊಗೊಂಡಿದ್ದೇವೆ ಅಂತಂದರೆ ಈ ನವಗ್ರಹಗಳಲ್ಲಿ 9ನೇದಾಗಿರುವಂತಹದ್ದು ಇದು ಕುಜ. ಕುಜನೂ ಸಹ ಅಷ್ಟೇ ವೀಕ್ಷಕರೇ, ನಮಗೆ ಒಳ್ಳೆಯದನ್ನೇ ಮಾಡ್ತಿರ್ತಾನೆ. ಯಾಕಂದರೆ ನಮಗೆ ಈ ಒಂದು ನಮ್ಮ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ನಾವು ನೋಡ್ಕೋಬೇಕಾದ್ರೆ ನಮಗೆ ನಮ್ಮ ಒಂದು ಏನು ನಾವು ನಮ್ಮ ಜ್ಯೋತಿಷ್ಯದ ಕಾರ್ಡ್ ತೊಗೊಂಡು ಹೋಗ್ತೀವಲ್ಲ, ನಮ್ಮ ಬಯೋಡೇಟಾ ತೊಗೊಂಡು ಹೋಗ್ತೀವಲ್ಲ, ಅದರಲ್ಲಿ ಬರ್ತದೆ ನಿನಗೆ ಯಾವ ದಶೆ ಯಾವ ಭುಕ್ತಿ ಏನು ಶನಿ ಮಹಾತ್ಮನ ಕಾಟ ಯಾವುದು, ಪ್ರತಿಯೊಂದು ಕೂಡ ನಮ್ಮ ಒಂದು ರಾಶಿ ಪೂರ ತೆಗೆದೇ ಬಿಡ್ತಾರೆ ಅವರು.
ಆಗ ಹೇಳ್ತಾರೆ, ಇಷ್ಟನೇ ವರ್ಷದಿಂದ ಇಷ್ಟನೇ ವರ್ಷದ ತನಕ ಇದು ನಡೀತಾ ಇದೆ, ಇಷ್ಟನೇ ತಿಂಗಳಿಗೆ ಮುಗಿಯುತ್ತೆ, ಇಷ್ಟನೇ ಸಪ್ತಮಶಿನಿ ನಡೀತಾ ಇದೆ, ಈ ರೀತಿಯಾಗೆಲ್ಲ ಹೇಳ್ತಿರ್ತಾರೆ. ಹಾಗೆಯೇ ಈ ಒಂದು 9 ನಂಬರ್ ಇದೆಲ್ಲ, ಇದು ನವಗ್ರಹಗಳಲ್ಲಿ 9ನೇ ಆಗಿರುವಂತಹ ಈ ಒಂದು ಕುಜ, ಅವನು ಸಹ ಈ ಒಂದು ಭೂಮಿ ಕೊಂಡುಕೊಳ್ಳೋದಾಗಲಿ, ರಿಯಲ್ ಎಸ್ಟೇಟಿಗಾಗಲಿ, ಮತ್ತು ಹಾಗೆ ಇನ್ನೂ ಹೆಚ್ಚಿನ ಮಟ್ಟದಾಗಿ ಆರ್ಥಿಕ ಅಭಿವೃದ್ಧಿ ಕೂಡ ಮಾಡುವಾಗಲೂ ಅಷ್ಟೇ, ಅದಕ್ಕೂ ಸಹ ನಮಗೆ ಹೆಲ್ಪ್ ಮಾಡ್ತಿರ್ತಾನೆ ಅನ್ನೋದನ್ನು ಇದರ ಒಂದು ಸಂಕೇತ. ಹಾಗಾಗಿ ಈ ಎರಡು ನಂಬರನ್ನು ಸಹ ಕೂಡಿಸಿದಾಗ, ಈ ಎರಡು ನಂಬರ್ನ ಜೊತೆಯಲ್ಲಿ ಈ ಸಮ್ಮಿಲನವಾದರೆ ಈ ಒಂದು 69 ನಂಬರ್ ಬರ್ತದೆ ವೀಕ್ಷಕರೇ. ಹಾಗಾಗಿ ಈ ಎರಡು ನಂಬರನ್ನ ಸಮ್ಮಿಲನ ಅಂತಂದರೆ, ಈ ಒಂದು ಶುಕ್ರ ಮತ್ತು ಕುಜನ ಎರಡು ಸಮ್ಮಿಲನವಾದರೆ ನಮಗೆ ಯಾವುದೇ ಕಾರ್ಯದಲ್ಲಿ ನಾವು ಕೈ ಹಾಕಿದ್ರೂ ಸಹ ನಮಗೆ ಅದರಲ್ಲಿ ಸಕ್ಸಸ್ ಪಡಿತೀವಿ ಅನ್ನೋದು ಖಂಡಿತ ವೀಕ್ಷಕರೇ. ಅದಕ್ಕೆ ನಮಗೆ ಹೇಳದೆ ಪಂಡಿತ ಹತ್ರ ನಾವು ನಮ್ಮ ಜ್ಯೋತಿಷ್ಯದ ತೊಗೊಂಡು ಹೋದರೆ ಎಲ್ಲ ಹೇಳ್ತಾರೆ, ಶುಕ್ರದಶೆ ಯಾವಾಗ ನಡೀತಾ ಇದೆ ಅಂತೇಳಿ ಪ್ರತಿಯೊಂದು ಸಹ ಅವರು ಹಾಗೆ ಹೇಳ್ತಾರೆ. ಶುಕ್ರದಶೆ ಅಂತಂದಾಗ ಇಂತಹ ಒಂದು ಅಂಕಿಗಳು ಬರ್ತದೆ ವೀಕ್ಷಕರೇ. ಹಾಗಾಗಿ ಈ ರೀತಿಯಾಗಿ ಈ ಎರಡು ಶುಕ್ರ ಮತ್ತು ಕುಜನ ಎರಡು ಸಮ್ಮೇಳನದಿಂದ ಈ ಒಂದು 69 ನಂಬರ್ ಬರ್ತದೆ. ಹಾಗಾಗಿ ಈ ರೀತಿಯಾದಂತಹ ಉಂಗುರವನ್ನು ನೀವು ಮಾಡಿಸಿಕೊಂಡು ಈ ಒಂದು ಲೋಹದ ಮುಖಾಂತರ ನೀವು ಮಾಡಿಸಿಕೊಂಡು ಹಾಕಿಕೊಂಡ್ರೆ ನಿಮಗೆ ಒಳ್ಳೆಯದು ಅಂತ ಹೇಳ್ಬೋದು. ಹಾಗಾದರೆ ಈ ಒಂದು ಉಂಗುರನ ಯಾವ ಬೆರಳಿಗೆ ಹಾಕೋಬೇಕು, ಹಾಗೆಯೇ ಯಾವಾಗ ಹಾಕೋಬೇಕು ಅನ್ನೋದು ಕೇಳ್ತಾರೆ. ಹೌದು ವೀಕ್ಷಕರೇ, ಈ ಒಂದು ಉಂಗುರವನ್ನು ನೀವು ತೋರು ಬೆರಳು ಅಥವಾ ಉಂಗುರದ ಬೆರಳಿಗೆ ಈ ಒಂದು ಉಂಗುರನ್ನು ಹಾಕಿಕೊಳ್ಳಬೇಕು. ಹಾಗೆಯೇ ಈ ಇದನ್ನು ಧರಿಸುವಾಗ ಯಾವ ದಿನ ಧರಿಸಬೇಕು ಅಂದರೆ, ನೀವು ನಿಮ್ಮ ಜನ್ಮ ನಕ್ಷತ್ರದ ದಿನದ ಹುಟ್ಟಿದ ದಿನದಂದು ಈ ಒಂದು ಹಾಗೆ ಉಂಗುರವನ್ನು ನೀವು ಹಾಕಿಕೊಂಡ್ರೆ ಬಹಳ ಒಳ್ಳೆಯದು ಅಂತೇಳಿ ಹೇಳ್ಬೋದು ವೀಕ್ಷಕರೇ. ಶ್ರೀ ಶೃಂಗೇರಿ ಶಾರದಾಂಬೆ ಜ್ಯೋತಿಷ್ಯರು ಚಾಲೆಂಜ್ ಪರಿಹಾರ 5 ನಿಮಿಷಗಳಲ್ಲಿ ಕರೆ ಮಾಡಿ. ಇವರು ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಲಗ್ನ, ವ್ಯಾಪಾರ, ಸಂತಾನ, ಆರೋಗ್ಯ, ಸ್ತ್ರೀ ಪುರುಷ ವರ್ಷೀಕರಣ, ಮಾಟಮಂತ್ರ, ಶತ್ರುನಾಶ, ಭೂಮಿ ವಿಚಾರ, ಸತಿಪತಿ ಕಲಹ, ದುಷ್ಟಶಕ್ತಿ, ಪ್ರೇಮ ವಿಚಾರ, ಹೀಗೆ ಇನ್ನು ನಿಮ್ಮ ಗುಪ್ತ ಕಠಿಣ ಯಾವುದೇ ಸಮಸ್ಯೆಗಳಿಗೆ ದೈವಿಕ ಶಕ್ತಿಯಿಂದ ಕೇವಲ 2 ದಿನದಲ್ಲಿ 100% ಪರಿಹಾರ ಶತಸಿದ್ಧ. ಪ್ರಧಾನ ತಾಂತ್ರಿಕ್ ಸಚ್ಚಿದಾನಂದ ಭರತ್ ಗುರುಜಿಯವರಿಗೆ ಇಂದೇ ಕರೆ ಮಾಡಿ. ದೂರವಾಣಿ ಸಂಖ್ಯೆ 9845745232. ಈ ರೀತಿಯಾಗಿ ನೀವು ಮಾಡಿದ್ದೇ ಆದರೆ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ. ಹಾಗೆಯೇ ನೀವು ಅಷ್ಟೇಶ್ವರದಿಂದ ಆರ್ಥಿಕ ಅಭಿವೃದ್ಧಿ ಕೂಡ ಚೆನ್ನಾಗಿ ಪಡಿತೀರಾ, ಅಷ್ಟೇಶ್ವರ ಹೊಂದುತ್ತೀರಾ ಅಂತಂದರೆ, ನೀವು ಯಾವುದೇ ವ್ಯಾಪಾರ ವಹಿವಾಟುಗಳಲ್ಲಾಗಲಿ ಯಾವುದೇ ಆಗಲಿ ಬಹಳ ಸಮಸ್ಯೆಯಿಂದ ಬಹಳ ಬಳಲ್ತಾ ಇರ್ತೀರಲ್ಲ, ಅಂಥವ್ರು ಸಹ ಈ ಒಂದು ನಿಮ್ಮ ಕೈಲೇ ಆದಂತಹ ಅನುಕೂಲತೆಯಿಂದ ಮಾಡಿಕೊಳ್ಳಿ. ಈ ಒಂದು ಲೋಹದ ಮುಖಾಂತರ ಮಾಡಿಕೊಂಡು ಈ ರೀತಿ ನೀವು ಉಂಗುರವನ್ನು ಧರಿಸಿಕೊಳ್ಳಿ. ನಿಮ್ಮ ಒಂದು ನಾಮ ನಕ್ಷತ್ರದಿಂದ ಮುಖಾಂತರ ಆ ಒಂದು ದಿನದಂದು ಹಾಕಿಕೊಂಡ್ರೆ ಬಹಳ ಒಳ್ಳೆಯದು ಅಂತೇಳಿ ಹೇಳ್ಬೋದು. ಈ ರೀತಿಯಾಗಿ ಮಾಡಿಕೊಂಡ್ರೆ ನಿಮಗೆ ಎಷ್ಟೋ ಪ್ರಮಾಣದಲ್ಲಿ ಈ ಒಂದು ಅಖಂಡ ದೈವಿಕ ಶಕ್ತಿ ವಸ್ತುಗಳಲ್ಲಿ ಇದು ಸಹ ಒಂದು ಅಂಥೇಳಿ ನಿಮಗೆ ತೋರಿಸುತ್ತೇನೆ ವೀಕ್ಷಕರೇ. ಹೀಗೆ ಇನ್ನೂ ಅನೇಕ ವಿಚಾರಗಳನ್ನು ತಿಳಿದುಕೊಳ್ಳಬೇಕಾದರೆ ನೀವು ಕನ್ನಡ ಲೈಫ್ಸ್ಟೈಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆಯೇ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಲ್ಲಿ ವೀಕ್ಷಕರೇ, ಧನ್ಯವಾದ.